ಆಕಾಶವಾಣಿ ಕಲ್ಬುರ್ಗಿ ದೇಶ ಕಂಡ ಮಹಾನ್ ಸಂತ ಬ್ರಹ್ಮಶ್ರೀ ಗುರುಗಳ ನೂರ ಅರವತ್ತೊಂಬತ್ತನೇ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಹನುಮಂತಿ ಗುತ್ತೇದಾರ್ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಡೇಕಲ್ ತಾಲೂಕು ಹುಣಸುಕಿ ಜಿಲ್ಲೆ ಯಾದಗಿರಿ ಇವರಿಂದ ಭಾಷಣ ಮಾನವನ ಕುಲಕ್ಕೆಲ್ಲ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ದಿವ್ಯ ಸಂದೇಶವನ್ನು ನೀಡಿದ ಮಾನವನ ಕುಲಕ್ಕೆ ಆತ್ಮೋದ್ಧಾರದ ವಾಸ್ತವಿಕ ಸಂದೇಶವನ್ನು ನೀಡಿದ ದೇಶ ಕಂಡ ಅದ್ಭುತ ಮಾನವತಾವಾದಿ ಚಿಂತಕ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿದ್ದಾವೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಗಳಾಗಿದ್ದಾವೆ ಫ್ರಾನ್ಸಿನಲ್ಲಿ ರಕ್ತ ಸಹಿತ ಕ್ರಾಂತಿಗಳಾಗಿದ್ದಾವೆ ರಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲವಾದ ಕ್ರಾಂತಿಗಳಾಗಿದ್ದಾವೆ ಆದರೆ ಕೆಳವರ್ಗದ ಒಬ್ಬ ವ್ಯಕ್ತಿ ತನ್ನ ಮೌನ ಕ್ರಾಂತಿಯ ಮೂಲಕ ಇಡೀ ಸಮಾಜದ ಸುಧಾರಣೆಯನ್ನು ಮಾಡಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಗುರುಗಳು ಕೇರಳದ ನಾಡಿನ ಚಂಪಾಳಾದಿ ಎಂಬ ಪುಟ್ಟ ಗ್ರಾಮದಲ್ಲಿ ಮಾದನ್ ಆಶಿಯನ್ ಹಾಗೂ ಕುಟಿಯಮ್ಮ ಎಂಬ ಪುಣ್ಯ ದಂಪತಿಗಳ ಮಗನಾಗಿ ಆಗಸ್ಟ್ ಇಪ್ಪತ್ತು ಹದಿನೆಂಟುನೂರ ಐವತ್ತಾರರಂದು ಜನಿಸಿದರು ಹುಟ್ಟಿದ ಮಗುವಿಗೆ ನಾರಾಯಣನೆಂದು ನಾಮಕರಣವನ್ನ ಮಾಡಿದರು ಅವರಿಗೆ ಪ್ರೀತಿಯಿಂದ ನಾನು ಎಂದು ಕರೆಯುತ್ತಿದ್ದರು ಅವರ ತಂದೆ ತಾಯಿ ಸೋದರ ಮಾವಂದಿರು ಸುಸಂಸ್ಕೃತ ವಿದ್ವಾಂಸರಾಗಿದ್ದರು ತನ್ನ ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಅವರ ಉನ್ನತ ವ್ಯಾಸಂಗಕ್ಕಾಗಿ ರಾಮನ್ ಪಿಲ್ಲೆ ಅವರು ನಡೆಸುತ್ತಿದ್ದ ಗುರುಕುಲಕ್ಕೆ ಸೇರಿಸಿದರು ನಿಷ್ಠೆಯಿಂದ ಅಧ್ಯಯನ ಮಾಡಿದ ಇವರು ಅನೇಕ ಭಕ್ತಿಗೀತೆಗಳನ್ನು ರಚಿಸಿದರು ಅನಾರೋಗ್ಯದ ಕಾರಣದಿಂದಾಗಿ ಮತ್ತೆ ಅವರು ಹುಟ್ಟೂರಿಗೆ ಮರಳಿದರು ನಂತರ ಗುರುಗಳಿಗೆ ಜಾತಿ ವ್ಯವಸ್ಥೆ ಎಂಬ ವಿಷಪಾಷಾಣದ ಪರಿಸರದ ಬಿಸಿ ಗಾಳಿಯು ಗುರುಗಳಿಗೂ ತಟ್ಟಿತು ಶೋಷಿತ ವರ್ಗದವರಿಗೆ ಮೂಲ ಸೌಕರ್ಯವಿಲ್ಲದೆ ರೋಗ ರುಜಿನಗಳಿಂದ ಪ್ರಾಣಿಗಳಂತೆ ಸಾಯುತ್ತಿದ್ದುದನ್ನು ನೋಡಿ ಕಣ್ಣೀರು ಇಟ್ಟರು ಇಂಥ ಭೇದ ಭಾವಗಳ ಮಧ್ಯೆ ಬದುಕುವುದಕ್ಕಿಂತ ಕಾಡಿನಲ್ಲಿ ಬದುಕುವುದು ಲೇಸೆಂದು ಕಾಡುಗಳಲ್ಲಿ ಅಲೆದಾಡಿದರು ಅಲ್ಲದೆ ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿದರು ಒಂದು ಶುಭ ದಿನ ದಂದು ಅವರಿಗೆ ಜ್ಞಾನ ಉದಯವಾಯಿತು ನಂತರ ನಾಡನ್ನು ಪ್ರವೇಶ ಮಾಡಿದ ಗುರುಗಳು ದೀನ ದಲಿತರಿಗಾಗಿ ಬಡವರಿಗಾಗಿ ಸಹಾಯಕ್ಕೆ ನಿಂತರು ಶೋಷಿತ ವರ್ಗದವರಿಗೆ ಪ್ರತಿಯೊಂದು ಮನೆಗೆ ಹೋಗಿ ಶಿಕ್ಷಣ ಮೂಢನಂಬಿಕೆ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿದರು ಹಾಗಾದರೆ ಗುರುಗಳು ಜನಿಸಿದ ಪೂರ್ವದಲ್ಲಿ ಕೇರಳದ ಸಾಮಾಜಿಕ ವ್ಯವಸ್ಥೆ ಹೇಗಿತು ಎನ್ನುವುದನ್ನು ನೋಡುವುದಾದರೆ ಸಾಮಾಜಿಕ ವ್ಯವಸ್ಥೆ ಅನೇಕ ಕಟ್ಟುಪಾಡು ಹಾಗೂ ಮೂಢನಂಬಿಕೆಗಳಿಂದ ಜಾತಿ ಎಂಬ ಮಹಾಭೂತಕ್ಕೆ ಸಿಲುಕಿ ಅದು ಸರ್ವನಾಚದ ಅಂಚಿನಲ್ಲಿ ಇತ್ತು ಶೋಷಿತ ವರ್ಗದವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲದೆ ಶಿಕ್ಷಣವಿಲ್ಲದೆ ಪ್ರಾಣಿಗಳಂತೆ ಬದುಕುತ್ತಿದ್ದರು ಕೆಳ ಜಾತಿಯ ಜನಾಂಗ ವೇದಗಳನ್ನು ಬಾಯಿಯಿಂದ ಹೇಳಿದರೆ ಅವರಿಗೆ ನಾಲಿಗೆಯನ್ನು ಕತ್ತರಿಸುತ್ತಿದ್ದರು ವೇದಗಳನ್ನು ಕೇಳಿದರೆ ಅವರ ಕಿವಿಗೆ ಕಾದ ಸೀಸವನ್ನು ಸುರಿಯುತ್ತಿದ್ದರು ಅಷ್ಟೇ ಅಲ್ಲ ಆ ಜನಾಂಗಕ್ಕೆ ಚಪ್ಪಲಿ ಧರಿಸುವಂತಿರಲಿಲ್ಲ ಆಸ್ತಿ ಇರಲಿಲ್ಲ ಹಣ ಇರಲಿಲ್ಲ ಆ ಜನಕ್ಕೆ ದೇವರ ಪೂಜೆ ನಿಷೇಧಿತವಾಗಿತ್ತು ಅವರು ಕೇವಲ ಭೂತ ಪ್ರಯತ್ನಗಳು ಮಾತ್ರ ಪೂಜಿಸುತ್ತಿದ್ದರು ಅದೇ ರೀತಿಯಾಗಿ ಸ್ತ್ರೀಯರ ಪರಿಸ್ಥಿತಿಯು ಗಂಭೀರವಾಗಿತ್ತು ಅವರು ಮೈ ತುಂಬ ಬಟ್ಟೆ ಧರಿಸುವಂತಿರಲಿಲ್ಲ ಆಭರಣಗಳನ್ನು ಹಾಕುವಂತಿರಲಿಲ್ಲ ದಾರಿಯಲ್ಲಿ ಮೇಲ್ವರ್ಗದ ಜನರು ಕಂಡರೆ ತಾವು ಧರಿಸಿದ ಸೀರೆಯ ಸೆರಗನ್ನು ಬಿಚ್ಚಿ ಅವರಿಗೆ ಗೌರವವನ್ನು ಸೂಚಿಸುತ್ತಿದ್ದರು ಇಂಥ ಹೀನವಾದ ಪರಿಸ್ಥಿತಿಯಲ್ಲಿ ಆ ಜನಾಂಗ ಬದುಕಿದ್ದರು ಎಂಬುದೇ ಒಂದು ಆಶ್ಚರ್ಯ ಸಂಗತಿ ಈ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ತಮ್ಮ ಮೂಲ ಧರ್ಮವಾದ ಹಿಂದೂ ಧರ್ಮ ಬಿಟ್ಟು ಅವರು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುತ್ತಿದ್ದರು ಹಿಂದೆ ಕೇರಳದ ಸ್ಥಿತಿ ಹೇಗಿತ್ತು ಎಂದರೆ ಅಲ್ಲಿ ಅಲ್ಪಸಂಖ್ಯಾತರೇ ಹಿಂದೂಗಳಾಗಿದ್ದರು ಅಂದು ಕೇರಳಕ್ಕೆ ಪ್ರವಾಸ ಕೈಗೊಂಡ ಸ್ವಾಮಿ ವಿವೇಕಾನಂದರು ಇಂಥ ಸ್ಥಿತಿಯನ್ನು ಕಂಡು ನಾನು ಉಚ್ಚರ ಸಂತೆಗೆ ಹೋದಂತಾಯಿತು ಎಂದು ತಮ್ಮ ಪ್ರವಾಸದ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇಂಥ ರೋಗಗ್ರಸ್ತ ಸಮಾಜಕ್ಕೆ ಮೂಲಮದ್ದು ಶಿಕ್ಷಣ ಎಂದು ಅರಿತ ಗುರುಗಳು ಕೇರಳ ತಮಿಳುನಾಡು ಕರ್ನಾಟಕ ಮುಂತಾದ ಕಡೆಗಳಲ್ಲಿ ತಮ್ಮ ಕಾಲ್ನಡಿಗೆಯ ಮೂಲಕ ಸಂಚರಿಸಿ ಶಿಕ್ಷಣದ ಮಹತ್ವವನ್ನು ಸಾರಿದರು ದೌರ್ಬಲ್ಯಕ್ಕೆ ಒಳಗಾದವರಿಗೆ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿದರು ಗುಲಾಮಗಿರಿಯನ್ನು ಒಪ್ಪಿಕೊಂಡಿದ್ದ ಅಂದಿನ ಜನಾಂಗಕ್ಕೆ ಆತ್ಮ ಸ್ವಾಭಿಮಾನದ ಜ್ಯೋತಿಯಾಗಿ ಬೆಳಗಿಸಿದರು ಮಾನವರ ಸಾಮರಸ್ಯದಿಂದ ಬದುಕು ಪೂರಕ ಎಂಬ ವಾತಾವರಣವನ್ನು ಕಲ್ಪಿಸಿದ ಮಹಾನ್ ಚೇತನ ಶಿಕ್ಷಣದಿಂದ ಸ್ವಾತಂತ್ರ್ಯರಾಗಿರಿ ಸಂಘಟನೆಯಿಂದ ಬಲಿಷ್ಠರಾಗಿರಿ ಎಂಬ ತತ್ವವನ್ನು ಸಾರಿದರು ಅನೇಕ ಗ್ರಾಮಗಳಲ್ಲಿ ರಾತ್ರಿ ಶಾಲೆಗಳನ್ನು ಆರಂಭಿಸಿದರು ಇಡೀ ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ ರಾತ್ರಿ ಶಾಲೆಗಳನ್ನು ಆರಂಭಿಸಿದ ಕೀರ್ತಿ ಗುರುಗಳಿಗೆ ಸಲ್ಲುತ್ತದೆ ದೇವಾಲಯಗಳಿಗೆ ಪ್ರವೇಶ ಇಲ್ಲದ ಆ ಕಾಲದಲ್ಲಿ ದಕ್ಷಿಣ ಭಾರತ ಹಾಗೂ ಶ್ರೀಲಂಕಾಗಳಲ್ಲಿ ಸುಮಾರು ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ಸ್ಥಾಪಿಸಿದರು ಅಲ್ಲಿಯೇ ಶಿಕ್ಷಣ ಸಂಸ್ಥೆ ವಾಚನಾಲಯಗಳನ್ನು ಸ್ಥಾಪಿಸಿದರು ಅಲ್ಲದೆ ಶೋಷಿತ ವರ್ಗದವರಿಗೆ ಕರೆ ನೀಡಿದರು ದೇವಾಲಯಗಳು ಇಲ್ಲದಿದ್ದರೆ ನೀವೇ ದೇವಾಲಯಗಳನ್ನು ಸ್ಥಾಪಿಸಿ ಶಾಲೆಗಳು ಇಲ್ಲದಿದ್ದರೆ ನೀವೇ ಶಾಲೆಗಳನ್ನು ಆರಂಭಿಸಿ ವಾಚನಾಲಯಗಳು ಇಲ್ಲದಿದ್ದರೆ ನೀವೇ ವಾಚನಾಲಯಗಳನ್ನು ಆರಂಭಿಸಿ ಎಂದು ಕರೆ ನೀಡಿದರು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಅರವಿಪುರ ಎಂಬಲ್ಲಿ ನದಿ ಒಳಗಿನ ಶಿಲೆಯನ್ನು ತಂದು ಶಿವನ ದೇವಾಲಯವನ್ನು ಸ್ಥಾಪಿಸಿದರು ಲಕ್ಷಾಂತರ ಶೋಷಿತ ವರ್ಗದವರಿಗೆ ನದಿ ಒಳಗಿನ ಶಿಲೆಯನ್ನು ತಂದು ಶಿವನ ದೇವಾಲಯವನ್ನು ಸ್ಥಾಪಿಸಿದರು ಲಕ್ಷಾಂತರ ಶೋಷಿತ ವರ್ಗದವರಿಗೆ ಮುಕ್ತ ಪ್ರವೇಶವನ್ನು ನೀಡಿದರು ಹೀಗೆ ಶಿವಲಿಂಗ ಪ್ರತಿಷ್ಠಾಪನೆ ಹಾಗೂ ದೇವಾಲಯಗಳ ಪ್ರವೇಶಕ್ಕೆ ಪ್ರಥಮ ಹೆಜ್ಜೆಯಾಯಿತು ಈ ಕಾರ್ಯವು ಹೊಸ ಯುಗಕ್ಕೆ ನಾಂದಿಯಾಯಿತು ಇದನ್ನು ತಿಳಿದ ಬ್ರಾಹ್ಮಣ ಪುರೋಹಿತ ವರ್ಗದವರು ಗುರುಗಳಿಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದರು ಉಪ್ಪು ನೀರಿನ ಸಮುದ್ರ ಗರ್ಜಿಸುತ್ತದೆ ಸೀ ನೀರು ತುಂಬಿದ ಕೊಳ ಮೌನವಾಗಿಯೇ ಇರುತ್ತದೆ ಹಾಗೇನೆ ಅಜ್ಞಾನಿಗಳು ಗರ್ಜಿಸುತ್ತಾರೆ ಜ್ಞಾನಿಗಳು ಮೌನವಾಗಿಯೇ ಇರುತ್ತಾರೆ ಎಂಬುವಂತೆ ಗುರುಗಳು ಮೌನವಾಗಿಯೇ ಉತ್ತರ ನೀಡಿದರು ನಾನು ಸ್ಥಾಪಿಸಿದ್ದು ಮೈಲಿಗೆಯ ಶಿವಲಿಂಗವನ್ನ ಮೈಲಿಗೆ ಇದ್ದವರು ಮಾತ್ರ ಅದನ್ನು ಪೂಜಿಸಲಿ ಮಡಿವಂತರಿಗೆ ಅಲ್ಲ ಎಂದು ಅವರು ಮೌನದಿಂದಲೇ ಉತ್ತರ ನೀಡಿದರು ಗುರುಗಳ ಚಳುವಳಿಯಿಂದ ಪ್ರಭಾವಿತರಾದ ದೇಶದ ಮಹಾನ್ ನಾಯಕರಾದ ರಾಜಗೋಪಾಲಾಚಾರ್ಯ ಕೇರಳದ ಸಂಸ್ಥಾನದ ದೇವಾಲಯಗಳಿಗೆ ಪ್ರವೇಶವನ್ನು ನೀಡದೆ ಹೋದರೆ ಇನ್ನು ಅರ್ಧ ಹಿಂದೂ ಜನಾಂಗ ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನುಗೊಳ್ಳುವರು ಎಂದು ಎಚ್ಚರಿಸಿದರು ನಾರಾಯಣ ಗುರುಗಳು ಈ ಚಳುವಳಿಯ ಪ್ರತಿಫಲವಾಗಿ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಕೇರಳದ ತಿರುವಾಂಕುರ ಸಂಸ್ಥಾನ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಹರಿಜನರಿಗೆ ದೇವಾಲಯಗಳಿಗೆ ಪ್ರವೇಶ ಮಾಡುವ ಹಕ್ಕನ್ನು ನೀಡುವ ಶಾಸನವನ್ನು ಮಂಡಿಸಿತು ಹೂವಿನ ಸುಗಂಧ ಗಾಳಿಯಲ್ಲಿರುವ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ ಆದರೆ ಮಾತ್ಮರ ಸಾಧನೆ ಅಷ್ಟ ದಿಕ್ಕುಗಳಲ್ಲಿ ಹರಡುತ್ತದೆ ಎಂಬುವಂತೆ ಒಂದು ಕಡೆ ಸ್ವಾತಂತ್ರ್ಯದ ಚಳುವಳಿ ಇನ್ನೊಂದು ಕಡೆ ಸಾಮಾಜಿಕ ಚಳುವಳಿಗಳು ಆರಂಭವಾದವು ಇಂಥ ಮಹಾನ್ ಸುಧಾರಣೆಯನ್ನು ಕಂಡ ದೇಶದ ಮಹಾನ್ ನಾಯಕರಾದ ರಾಜಗೋಪಾಲಾಚಾರ್ಯ ರವೀಂದ್ರನಾಥ್ ಠಾಗೋರ್ ಮಹಾತ್ಮ ಗಾಂಧೀಜಿ ರಮಣ ಮಹರ್ಷಿ ವಿನೋಭಾ ಭಾವೆ ಮುಂತಾದವರು ನಾರಾಯಣ ಗುರುಗಳ ಸಂದರ್ಶನಕ್ಕಾಗಿ ಶಿವಗಿರಿಗೆ ಬರ್ತಾರೆ ಗುರುಗಳಿಂದ ಅವರು ಪ್ರಭಾವಿತರಾಗಿರುತ್ತಾರೆ ಗಾಂಧೀಜಿಯವರು ಶಿವಗಿರಿಗೆ ಭೇಟಿ ನೀಡಿ ಅಸ್ಪೃಶ್ಯತೆ ನಿವಾರಣೆಗೆ ಸಲಹೆ ಸೂಚನೆಯನ್ನು ಕೇಳಿದರು ಅದರ ನಿವಾರಣೆಗೆ ಅನುಕಂಪ ಬೇಡ ಅವರಿಗಾಗಿ ಶಿಕ್ಷಣ ಮತ್ತು ಆರ್ಥಿಕ ಪ್ರಗತಿಯನ್ನು ಹೊಂದಿದಾಗ ಮಾತ್ರ ಅದು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಎಂದು ತಮ್ಮ ಸೂಚನೆಯನ್ನು ನೀಡಿದರು ಇಂತ ಮಾಸಾಧಕರನ್ನು ಕಂಡ ಗಾಂಧೀಜಿಯವರು ನಾರಾಯಣ ಗುರುಗಳ ಬಗ್ಗೆ ಕೇರಳದ ನಾಡಿನ ಪುಣ್ಯಪುರುಷ ನಾರಾಯಣ ಗುರುಗಳನ್ನು ನೋಡುವುದು ನನ್ನ ಸೌಭಾಗ್ಯ ಅದು ನನ್ನ ಪೂರ್ವಜನ್ಮದ ಪುಣ್ಯ ಎಂದು ಭಾವಿಸುತ್ತೇನೆ ಎಂದು ಪ್ರತಿಕ್ರಿಯಿಸಿದರು ಅದೇ ರೀತಿಯಾಗಿ ವಿಶ್ವಕವಿ ಎನಿಸಿಕೊಂಡಿದ್ದ ರವೀಂದ್ರನಾಥ್ ಟ್ಯಾಗೋರ್ ಅವರು ಗುರುಗಳ ಸಂದರ್ಶನವನ್ನು ಮಾಡಿ ನಂತರ ಅವರ ಮೌನ ಕ್ರಾಂತಿ ಹಾಗೂ ಆಧ್ಯಾತ್ಮಿಕತೆಯನ್ನು ಕುರಿತು ತಮ್ಮ ಆತ್ಮಚರಿತ್ರೆಯಲ್ಲಿ ಗುರುಗಳ ಬಗ್ಗೆ ಬರೆದ ಸಾಲುಗಳು ಇವು ನಾನು ವಿಶ್ವದ ನಾನಾ ಭಾಗಗಳಲ್ಲಿ ಸಂಚರಿಸಿದ್ದೇನೆ ಅದೆಷ್ಟೋ ಸಂತರು ಋಷಿಗಳನ್ನು ಮತ್ತು ಪುಣ್ಯಪುರುಷರನ್ನು ಕಂಡಿದ್ದೇನೆ ಆದರೆ ಗುರುಗಳಂತ ಆಧ್ಯಾತ್ಮಿಕ ಪಡೆದ ವಿಭೂತಿ ಪುರುಷ ಬೇರೆಲ್ಲೂ ಕಂಡಿಲ್ಲ ಈಶ್ವರನ ಸಾಕ್ಷಾತ್ಕಾರ ತೇಜೋಮುಖವಿರುವ ಅವರ ಕಣ್ಣುಗಳು ನನ್ನ ಸ್ಮರಣೆಯಲ್ಲಿ ಸದಾ ಅಚ್ಚಳಿಯದೆ ಉಳಿಯುತ್ತವೆ ಎಂದು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಜಾತಿ ಭೇದವನ್ನು ನಿವಾರಿಸಲು ಕಾರ್ಯ ಪ್ರವೃತ್ತಿಯಾದ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಸೇರಿ ಹತ್ತೊಂಬತ್ ನೂರ ಮೂರರಲ್ಲಿ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಇದರ ಮುಖ್ಯ ಉದ್ದೇಶ ಮಾನವೀಯ ಹಕ್ಕುಗಳಿಗಾಗಿ ಹೋರಾಟ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದು ಶೋಷಿತ ಜನಾಂಗಕ್ಕೆ ಶಿಕ್ಷಣ ಆರ್ಥಿಕ ಪ್ರಗತಿಗಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಯೋಗಂ ಎಂಬ ಈ ಸಂಘವು ತನ್ನ ಗ್ರಾಮ ಮಟ್ಟದಿಂದ ಸುಮಾರು ಆರು ಸಾವಿರ ಶಾಖೆಗಳನ್ನು ಹೊಂದಿತ್ತು ಈ ಮೂಲಕ ಸಾಕ್ಷರತಾ ಪ್ರಜ್ಞೆಯನ್ನು ಮೂಡಿಸಿದ ಪರಿಣಾಮವಾಗಿ ಇಂದು ಕೇರಳ ರಾಜ್ಯ ಸಾಕ್ಷರತಾ ಪ್ರಮಾಣದಲ್ಲಿ ದೇಶದಲ್ಲಿಯೇ ಪ್ರಥಮ ಸ್ಥಾನವನ್ನು ಹೊಂದಿದೆ ಇದಕ್ಕೆ ಮೂಲ ಕಾರಣವೇ ಬ್ರಹ್ಮಶ್ರೀ ನಾರಾಯಣಗುರುಗಳು ಅಂದು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಚಳುವಳಿಯೇ ಇದಕ್ಕೆ ಮೂಲ ಕಾರಣ ಶ್ರೀ ನಾರಾಯಣಗುರುಗಳು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಸೋದರತ್ವ ಸಂಘವನ್ನು ಸ್ಥಾಪಿಸಿದರು ವಿಶ್ವ ಸೋದರತ್ವ ಸಮ್ಮೇಳನವನ್ನ ಏರ್ಪಡಿಸಿ ಜಾತಿ ಜಾತಿಗಳ ಮಧ್ಯೆ ಇರುವ ಕಂದಕಗಳನ್ನು ಹೋಗಲಾಡಿಸುವುದು ಅವರ ಮಧ್ಯೆ ಸಾಮರಸ್ಯವನ್ನು ತರುವುದು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಈ ಸಭೆಯಲ್ಲಿ ಮಾತನಾಡಿದ ಗುರುಗಳು ಪ್ರಾಣಿಗಳು ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿ ಜೀವಿಸುತ್ತವೆ ನಾವು ಅವು ಆನಂದಮಯವಾದ ಜೀವನವನ್ನು ಸಾಗಿಸುತ್ತವೆ ಮಾನವರಾದ ನಾವು ನಾನಾ ರೀತಿಯಲ್ಲಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದೇವೆ ಇದರಿಂದ ಮುಂದಿನ ಭವಿಷ್ಯದಲ್ಲಿ ಘನಘೋರವಾದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸುಮಾರು ಒಂದು ನೂರ ಐವತ್ತು ವರ್ಷಗಳ ಹಿಂದನೆ ಪರಿಸರದ ಅಸಮತೋಲನದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ರು ಪ್ರಕೃತಿ ನಾಶದಿಂದ ಇಂದು ಜಗತ್ತಿನಲ್ಲಿ ನಾನಾ ಕಡೆಗಳಲ್ಲಿ ನಾವು ಪ್ರಕೃತಿ ವಿಕೋಪಗಳನ್ನು ನಾವು ನೋಡುತ್ತಿದ್ದೇವೆ ಶ್ರೀ ನಾರಾಯಣ ಗುರುಗಳು ಸೆಪ್ಟೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಿವಗಿರಿಯಲ್ಲಿ ಧ್ಯಾನಸಕ್ತರಾದಂತ ಸಂದರ್ಭದಲ್ಲಿ ಅವರು ತಮ್ಮ ಶರೀರದಿಂದ ಅಸ್ತಂಗತರಾದರು ಭಾರತ ಸರ್ಕಾರ ಇವರನ್ನು ಜಗತ್ತುದ್ಧಾರಕ ಎಂಬ ಮಾನ್ಯತೆಯನ್ನು ನೀಡಿತು ಅವರ ತತ್ವಗಳು ಮನುಷ್ಯನ ಕುಲಕ್ಕೆ ಮಾದರಿಗಳಾಗಿದ್ದಾವೆ ಇವರನ್ನು ಕೇರಳದ ಬಸವಣ್ಣನೆಂದು ಕರೆಯುತ್ತಾರೆ ನಾರಾಯಣ ಗುರುಗಳ ಸಂದೇಶಗಳು ಮನುಕುಲಕ್ಕೆಲ್ಲ ಒಂದೇ ಜಾತಿ ಒಂದೇ ಧರ್ಮ ಅವರಿಗೆಲ್ಲ ಒಬ್ಬನೇ ದೇವರು ಶಿಕ್ಷಣದಿಂದ ಸ್ವಾತಂತ್ರ್ಯರಾಗಿರಿ ಸಂಘಟನೆಯಿಂದ ಬಲಿಷ್ಠರಾಗಿರಿ ಸ್ತ್ರೀಯರು ಸುಸಂಸ್ಕೃತವಾದ ಪ್ರಜ್ಞಾವಂತ ನಿಷ್ಠೆ ಪರಿವರ್ತನಶೀಲತೆಯಾಗಿ ವಿದ್ಯಾವಂತಿಯಾಗಬೇಕು ಆಗ ಮಾತ್ರ ಉತ್ತಮವಾದ ಸಮಾಜ ನಿರ್ಮಾಣವಾಗಲು ಸಾಧ್ಯ ಕಾಡುಗಳನ್ನು ಕಡಿಯುವಾಗ ಪ್ರಕೃತಿಯ ಅಸಮತೋಲನೆ ಆಗದಂತೆ ಎಚ್ಚರಿಕೆ ವಹಿಸಿ ವೃಕ್ಷಗಳಿಗೂ ಚೈತನ್ಯ ಇರುತ್ತದೆ ಎಂದು ತಿಳಿಸಿದರು ಜನರ ಸೇವೆ ನಮ್ಮ ಋಣದ ಹೊರೆ ಅಗ್ರಗೊಳಿಸಲು ಅಲ್ಲ ಅದು ಉಪಕಾರ ಎಂಬ ಭ್ರಮೆ ಸರಿಯಲ್ಲ ಹಲವಾರು ಬಂಧನದಿಂದ ಬಿಡುಗಡೆಯಾಗಲು ಶಿಕ್ಷಣವೇ ಮೂಲಮಂತ್ರ ಆದ್ದರಿಂದ ಶಿಕ್ಷಣ ಪ್ರಸಾರಕ್ಕೆ ಮಹತ್ವ ನೀಡಿ ಎಂದು ಗುರುಗಳು ತಿಳಿಸಿದರು ಲಡಾಖ್ ನ ಎತ್ತರವಾದ ಪ್ರದೇಶದಲ್ಲಿ ಇವರ ಸಂದೇಶಗಳನ್ನ ಕೆಚ್ಚಲಾಗಿದೆ ಗುರುಗಳ ಸಾಮಾಜಿಕ ಚಳುವಳಿಗಳಿಂದ ಅವರ ತತ್ವಗಳಿಂದ ಸಮಾಜದಲ್ಲಿ ಅನೇಕ ಪರಿಣಾಮಗಳು ಆದವು ಅವರು ಸಂಪ್ರದಾಯವಾದಿಗಳ ಸಾಮ್ರಾಜ್ಯವನ್ನು ನಾಶಪಡಿಸಲಿಲ್ಲ ಆದರೆ ಆ ಸಾಮ್ರಾಜ್ಯದ ಬೇರುಗಳನ್ನೇ ಅಲುಗಾಡಿಸಿಬಿಟ್ಟರು ಗುರುಗಳ ಪ್ರಭಾವದಿಂದ ಭಾರತದಲ್ಲಿ ಮಾರ್ಕ್ಸ್ ವಾದ ಉದಯವಾದವು ಒಳ್ಳೆಯ ಚಿಂತನೆಗಳು ಹಾಗೂ ವಿಚಾರಗಳು ಜಗತ್ತನ್ನು ಆಳುತ್ತವೆ ಎಂಬುವಂತೆ ಗುರುಗಳ ಅಸ್ತಾಂಗವಾದ ನೂರು ವರ್ಷಗಳ ನಂತರ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಕಾರ್ಮಿಕ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು ಇವರ ಪ್ರಭಾವದಿಂದಾಗಿ ತಮಿಳುನಾಡಿನಲ್ಲಿ ಪೆರಿಯರ್ ಅವರು ತೀವ್ರವಾದ ಸಾಮಾಜಿಕ ಚಳುವಳಿಯನ್ನು ಆರಂಭಿಸಿದರು ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿಬಾ ಪುಲೆ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರು ದಲಿತರಿಗಾಗಿ ಅನೇಕ ಶಾಲೆಗಳನ್ನು ಆರಂಭಿಸಿದರು ಅಷ್ಟೇ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗುರುಗಳ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಭಾರತದ ಸಂವಿಧಾನದ ರಚನೆಯಲ್ಲಿ ಶಿಕ್ಷಣ ಸ್ವಾತಂತ್ರ್ಯತೆ ಸಮಾನತೆ ಎಂಬ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಿದರು ಅವರ ತತ್ವಗಳನ್ನು ಪ್ರತಿಯೊಬ್ಬರೂ ಅನುಸರಿಸಿದಾಗ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದುವರೆಗೆ ದೇಶ ಕಂಡ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಶ್ರೀ ಗುರುಗಳ ನೂರ ಅರವತ್ತೊಂಬತ್ತನೇ ಜಯಂತೋತ್ಸವದ ಸಂದರ್ಭದಲ್ಲಿ ಹಣಮಂತಿ ಬಿ ಗುತ್ತೇದಾರ್ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಡೇಕಲ್ ತಾಲೂಕು ಹುಣಸಕಿ ಜಿಲ್ಲೆ ಯಾದಗಿರಿ ಇವರಿಂದ ಭಾಷಣ ಕೇಳಿದಿರಿ నిరవు మీనాక్షి సతీష్ కుమార్